ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ರೋಸ್ ಫ್ಲವರ್ಸ್ ಟಝಲ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬ್ಲೌಸ್ಗೆ ಹಿಂದೆ ಕಟ್ಟುವಂಥ ಹ್ಯಾಂಗಿಂಗ್ಸ್ಗೆ ರೋಸ್ ಫ್ಲವರ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ತುಂಬ ಈಸಿಯಾಗಿ ಮಾಡ್ಕೋಬೋದು ಅದನ್ನು ಯಾವ ರೀತಿ ಅಂತ ನೋಡೋಣ ಸೊ ಮೊದಲಿಗೆ ಒಂದು ನಾಲ್ಕು ಇಂಚು ಬಿಡ್ತಿಗೆ ಸೊ ಸ್ವಲ್ಪ ಉದ್ದ ಅಂದರೆ ಇದರಲ್ಲಿ ಫ್ರಿಲ್ಸ್ ಇಡಬೇಕಾಗುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಉದ್ದ ಒಂದು ಅಂದಾಜಿಗೆ ಉದ್ದ ತೊಗೊಂಡು ಇಂಚು ಗಿಡತನ ಈ ರೀತಿ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಗಿನ್ನೂ ಚಿಕ್ಕದಾಗಿ ಬೇಕಾದರೂ ಚಿಕ್ಕದಾಗಿಲ್ಲ ದೊಡ್ಡದಾಗಿ ಬೇಕಾದರೂ ದೊಡ್ಡದಾಗಿ ಕಟ್ ಮಾಡ್ಕೋಬಹುದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎರಡು ಸ್ಕ್ವಯರ್ ಶೇಪ್ ಆಪೋಸಿಟ್ ಕಾಂಟ್ರಾಸ್ಟ್ ಕಲರ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾವು ಈ ರೀತಿ ಹ್ಯಾಂಗಿಂಗ್ಸ್ಗೆ ಕಟ್ ಮಾಡ್ಕೊತೀವಲ್ವ ಸೊ ಆ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಆ್ಯಂಡ್ ಇದು ಒಂದಕ್ಕೆ ಸೇಮ್ ಇದೇ ಥರ ಇನ್ನೊಂದು ನಮಗೆ ಬೇಕಾಗುತ್ತೆ ಅಂದರೆ ನಾಲ್ಕು ಪೆಟಲ್ಸ್ ಬೇಕಾಗುತ್ತೆ ಇಲ್ಲಿ ಎರಡಿದೆ ಇನ್ನೆರಡನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು ಸೊ ಈಗ ಮೊದಲಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಸೊ ಫಸ್ಟಿಗೆ ಕಟ್ ಮಾಡ್ಕೊಂಡಿರೋಂಥ ಒಂದು ಕ್ಲಾತ್ ಏನಿದೆ ಅದನ್ನು ಈ ರೀತಿ ಅರ್ಧಕ್ಕೆ ಮಡಚಿ ಕಾಲು ಇಂಚು ಮೆಜರ್ಮೆಂಟ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ಮೊದಲಿಗೆ ಸ್ಟಿಚಿಂಗ್ ಆದ ಮೇಲೆ ಇಲ್ಲಿ ಸ್ವಲ್ಪ ಒಂದು ಕಾಲು ಇಂಚು ಮೆಜರ್ಮೆಂಟ್ ಬಿಟ್ಟು ಒಳಗಡೆ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು ಸುತ್ತೋವಾಗ ಅದು ಬಿಟ್ಕೊಳ್ದಿರ ಇರುತ್ತೆ ಆ್ಯಂಡ್ ಅದಾದಮೇಲೆ ಆಗಿ ನೀವು ಫ್ರಿಲ್ ಹೇಗಿಡ್ತೀರ ಆ ರೀತಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ಫ್ಲವರ್ ಟಸಲ್ಲು ಸೊ ಫ್ರಿಲ್ಸ್ ಎಲ್ಲ ಇಟ್ಟಾದ ಮೇಲೆ ಡೋರಿ ಅಂತ ಏನಂತೀವಿ ಅದನ್ನು ಈ ರೀತಿ ಸ್ಟಾರ್ಟಿಂಗಲ್ಲಿ ಇಟ್ಟು ಆ ಕ್ಲಾತು ಮತ್ತು ಡೋರಿನ ಎರಡನ್ನು ಲಾಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಅದು ಬಿಚ್ಕೊಳ್ಳಲ್ಲ ಸೊ ಅದಾದ ಮೇಲೆ ಇಲ್ಲಿ ಈ ರೀತಿ ನಿಧಾನವಾಗಿ ಸುತ್ತಾ ಹೋಗಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ಸುತ್ತಕೊಂಡ್ರೆ ನಿಮಗೆ ಅಲ್ಲಿ ರೋಸ್ ಪೆಟಲ್ ಥರ ಒಂದು ಫ್ಲವರ್ ಟೈಪ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ನೀಟಾಗಿ ನಿಧಾನವಾಗಿ ಸುತ್ತಕೊಳ್ಳಿ ಸೊ ಆ ಫ್ರಿಲ್ಸ್ ಅನ್ನೋದು ನಿಮಗೆ ಫ್ಲವರ್ ಟೈಪ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ಈಗ ಇದು ಎಂಡಿಗೆ ಬಂದ ಮೇಲೆ ನೋಡ್ತಾ ಇರ್ಬೋದು ಸೊ ಫುಲ್ ಲಾಕ್ ಮಾಡಬೇಕಾಗುತ್ತೆ ಸೂಜಿಯಿಂದ ಎಳ್ಕೊಂಡು ನೀಟಾಗಿ ಲಾಕ್ ಮಾಡಿ ಎಲ್ಲೂ ಬಿಚ್ಕೊಳ್ದಿರ ಮೇಯ್ನು ಆ ಡೋರಿ ನಾವು ಸ್ಟಿಚ್ ಮಾಡಿರ್ತೀವಲ್ವ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಬೇಕಾದ್ರೇ ಒಂದು ನಾಲ್ಕೈದು ಗಂಟೆ ಥರ ಚೆನ್ನಾಗಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಆಗ ಅದು ತುಂಬಾ ಚೆನ್ನಾಗಿ ಟೈಟಾಗಿ ಕೂರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಇದು ಮಾಡಿಕೊಂಡ್ರೆ ನಿಮಗೆ ಅದು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಫಾಗಿ ಕೂರೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಯಾವಾಗಲೂ ಕಿತ್ಕೊಳ್ದಿರ ಸ್ಟಿಫಾಗಿ ಕೂರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದಾದಂಥ ಒಂದು ಫ್ಲವರ್ ಟಝಲ್ ಸೊ ಇದಕ್ಕೆ ಹಿಂದೆ ಹ್ಯಾಂಗಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಫಸ್ಟು ಇದನ್ನು ಎರಡು ಅಂತ ಹೇಳಿದ್ನಲ್ವ ಸೊ ಎರಡನ್ನು ತೊಗೊಂಡು ನಾವು ಕಟ್ ಮಾಡೋದ್ವಲ್ವ ಆ ಶೇಪ್ ಏನಿದೆಯೋ ಅದನ್ನು ಆ್ಯಸ್ ಯೂಶ ಹಾಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಟರ್ನ್ ಮಾಡಿ ಅದರ ಮೇಲೆ ಒಂದು ಪಾಯಿಂಟ್ ಕಿನಾರಿನ ಹಾಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಸೊ ಈಗ ಕಿನಾರಿ ಆದ ಮೇಲೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಈಗ ಇದನ್ನು ನೀಟಾಗಿ ಶೇಪ್ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಹೆಚ್ಚು ಕಮ್ಮಿ ಇಲ್ದಿರ ನೋಡಿಕೊಂಡು ಈ ರೀತಿ ಫ್ಲವರ್ಗೆ ಆಗಿ ತುಂಬ ಹತ್ತಿರದಾಗಿ ಹತ್ತಿರವಾಗಿ ಇಟ್ಕೊಳ್ಳಿ ಆಗಲೇ ಫ್ಲವರ್ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಅದನ್ನು ಟರ್ನ್ ಮಾಡಿದ್ರೆ ನಿಮಗೆ ಟಝಲ್ ಅನ್ನೋದು ರೆಡಿ ಆಗೋಗುತ್ತೆ ತುಂಬ ಹತ್ತಿರಕ್ಕೆ ಇಟ್ಕೊಳ್ಳಿ ಫ ಮೊದಲೇ ಹೇಳ್ತಾ ಇದ್ದೀನಿ ದೂರ ಇಟ್ಕೋಬೇಡಿ ತುಂಬ ಹತ್ತಿರಕ್ಕೆ ಇಟ್ಕೊಂಡು ಅದನ್ನು ಟರ್ನ್ ಮಾಡಿದರೆ ಸೋ ಬ್ಯೂಟಿಫುಲ್ಲಾಗಿರೋ ಅಂಥ ಟಜಲ್ ಫ್ಲವರ್ ರೆಡಿ ಆಗೋಯಿತು ನೋಡ್ತಾ ಇದ್ದೀರಾ ಅಲ್ವಾ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಈಸಿ ತುಂಬ ಕ್ರಿಯೇಟಿವಿಟಿಯಾಗಿ ಕೂಡ ಇರುತ್ತೆ ಇದನ್ನು ಬ್ಲೌಸು ಡ್ರೆಸ್ಸು ಯಾವುದಕ್ಕೆ ಬೇಕಾದರೂ ನೀವು ಇದು ಮಾಡ್ಕೋಬೋದು ಸೊ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋದೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಹ್ಯಾವ್ ನೈಸ್ ಡೇ ಬಾಯ್